स्वागत सुद्दि निम्मदु प्रसार नम्मदु नानु विजयलक्ष्मी अविन टीवी सामाजिक कळकळि दयविट्टु मनेयिंद होरबरुवाग उत्तमवाद N95 मास्क अन्नु धरिसि हागू कैगळिगे सानिटैजर बळसि ನೆಲ ಜಲ ಭಾಷೆಯ ಉಳಿವಿಗಾಗಿ ಕಂಕಣಬದ್ಧರಾಗೋಣ. ಬ್ರಹ್ಮಶ್ರೀ ನಾರಾಯಣ ಗುರು ಮಲಯಾಳಿ ಸಂಘದಿಂದ ಕನ್ನಡ ರಾಜ್ಯೋತ್ಸವ. ಬ್ರಹ್ಮಶ್ರೀ ನಾರಾಯಣ ಗುರು ಮಲಯಾಳಿ ಸಂಘದ ಅಧ್ಯಕ್ಷ ರಾಮಚಂದ್ರ ಅಭಿಮತ ಮೂಡಿಗೆರೆ. ಕರುನಾಡಿನಲ್ಲಿರುವ ಎಲ್ಲ ಭಾಷಿಗರು ಕನ್ನಡದ ನೆಲ ಜಲ ಭಾಷೆಯ ಉಳಿವಿಗಾಗಿ ಕಂಕಣಬದ್ಧರಾಗೋಣ ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಮಲಯಾಳಿ ಸಂಘದ ಅಧ್ಯಕ್ಷ ರಾಮಚಂದ್ರ ಹೇಳಿದರು. ಬಣಕಲ್ ಬಾಳೂರು ಹಿರೇಬೈಲ್ನ ಬ್ರಹ್ಮಶ್ರೀ ನಾರಾಯಣ ಗುರು ಮಲಯಾಳಿ ಸಂಘದ ವತಿಯಿಂದ ಬಣಕಲ್ನಲ್ಲಿ ಬುಧವಾರ ನಡೆದ 66ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಹುತೇಕ ಅನ್ಯಭಾಷಿಕರು ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡಿಗರು ಆಗಿ ಹೋಗಿದ್ದಾರೆ. ಕನ್ನಡ ಭಾಷೆಯನ್ನ ನಿತ್ಯ ಬದುಕಿನಲ್ಲಿ ಬಳಸಬೇಕಿದೆ ಎಂದರು. ನೆನಪಿಡು ಅಂದ್ರೆ ತಪ್ಪಾಗಲ್ಲ. ಹಾಗಾಗಿ ಇಲ್ಲಿ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರು ಮಲಯಾಳಿ ಸಂಘದವರು ಸಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ಉದ್ಘಾಟನೆಯನ್ನ ನಡೆಸಿಕೊಟ್ಟಿರ್ತಾರೆ. ಹಾಗೂ ಈ ಉದ್ಘಾಟನಾ ನುಡಿಯನ್ನ ಕನ್ನಡ ಪರ ಹೋರಾಟ ಕಾರರಾದಂತಹ ರಘು ಹೊರಟ್ಟಿ ಇವರು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಪುಷ್ಪಾರ್ಚನೆಯನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ದಿವ್ಯಾತ್ಮಕ್ಕೆ ಶಾಂತಿಯನ್ನು ಕೋರಬೇಕಾಗಿ ಒಂದು ನಿಮಿಷ ಮೌನಾಚರಣೆ ಮೂಲಕ ಶಾಂತಿ ಕೋರೋಣ. 1, 2, 3 ಪರ್ವ. ಭಾಷೆಗಿಲ್ಲ ಯಾಕಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಭಾಗದ ಪಂಚ ದ್ರಾವಿಡ ಭಾಷೆಗಳು ಅಂತ ನಾವು ಏನು ಕರಿತೇವೆ, ಕನ್ನಡ ಇರಬಹುದು, ತೆಲುಗು, ಮಲಯಾಳಿ, ತುಳು, ತಮಿಳು, ಈ ಭಾಷೆಗಳಲ್ಲಿ ಪ್ರಮುಖವಾಗಿ ಕನ್ನಡಕ್ಕೆ ಕನ್ನಡದಲ್ಲಿ ಅನೇಕ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲಾ ಭಾಷೆಗಳನ್ನು ನಾವು ಕಾಣ್ತೇವೆ. ಹಾಗಾಗಿ ಕುವೆಂಪುರವರು ತಮ್ಮ ಒಂದು ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅಂದ್ರೆ ಎಲ್ಲಾ ಜನಾಂಗಗಳು ಇಲ್ಲಿ ಕರ್ನಾಟಕದಲ್ಲಿ ನೆಲೆಗೊಂಡು ತಮ್ಮ ಒಂದು ಜೀವನವನ್ನ ಸಾಹಿತ್ಯವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಸಾಮಾನ್ಯವಾಗಿ ಮಲಯಾಳಿ ಭಾಷಿಗರು ಹೆಚ್ಚು ಕೇರಳ ಹಾಗೂ ಲಕ್ಷದ್ವೀಪ ಪ್ರಾಂತ್ಯಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ. ಅಂದಾಜು ಸುಮಾರು 3 ಕೋಟಿ ಜನಸಂಖ್ಯೆಯನ್ನ ಹೊಂದಿರುವಂಥದ್ದು. ಆದರೂ ಆ ಮಲಯಾಳಿ ಭಾಷಿಗರು ಕರ್ನಾಟಕದಲ್ಲಿ ಬಂದು ತಮ್ಮ ಒಂದು ಮೂಲ ಭಾಷೆಯ ಜೊತೆಗೆ ಕನ್ನಡ ಕಟ್ಟುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಂತೋಷ ಆಗ್ತದೆ. ಹಾಗಾಗಿ ಉದಾಹರಣೆಗೆ ಅನೇಕ ಚಿತ್ರನಟರು ಇರ್ಬೋದು, ಮಲಯಾಳಿ ಚಿತ್ರನಟರು ಕನ್ನಡ ಚಿತ್ರ ನಟನೆಯನ್ನು ಮಾಡಿರುವಂತದ್ದು ಇರ್ಬೋದು, ಸಾಹಿತ್ಯವನ್ನ ರಚನೆ ಮಾಡಿರುವಂತದ್ದು ಇರ್ಬೋದು. ದೊಡ್ಡ ದೊಡ್ಡ ಸಾಹಿತ್ಯಗಳು ಬೇಡ, ನಮ್ಮ ನದೀಶವನ್ನೇ ತಗೊಂಡ್ರೆ ಮೂಲತಃವಾಗಿ ಅವರ ಮಾತೃಭಾಷೆ ಮಲಯಾಳಿ ಆದರೂ ಸಹ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಂತಹ ಅಥವಾ ಅವರ ಸಾಹಿತ್ಯಿಕವಾದಂತಹ ಒಂದು ಬೆಳವಣಿಗೆ ಏನಿದೆ ಅದನ್ನ ನಾವು ತಿಳ್ಕೊಂಡಾಗ ಕನ್ನಡಕ್ಕೆ ಅಂದ್ರೆ ಬೇರೆ ಭಾಷೆಗಳನ್ನ ಕೊಳ್ಳುವಂತಹ ಒಂದು ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ನಮ್ಮ ನೆಚ್ಚಿನ ಕನ್ನಡದ ಸಹೋದರರೇ, ಇವತ್ತು ಕನ್ನಡಕ್ಕೆ ಕನ್ನಡ ಅಂತಕ್ಕಂಥದ್ದು ಎಂತ ಅದ್ಭುತವಾದಂತಹ ಭಾಷೆ, ಎಂತ ಪ್ರಭಾವಿ ಭಾಷೆ ಕನ್ನಡಕ್ಕೆ, ಕನ್ನಡ ಭಾಷೆ ಕನ್ನಡದ ಒಂದು ಸಾಂಸ್ಕೃತಿಕತೆಗೆ ಮೆರೆದಂತಂದುಕೊಂಡಿದ್ದು ನಮ್ಮ ಪುನೀತ್ ರಾಜ್ ಅವರು ಸತ್ತು ಬದುಕಿದ್ದಾರೆ. ಪುನೀತ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಕನ್ನಡ ಈ ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿ ಒಡೆದು ಚಿನ್ನಿ ಚಿತ್ರಾನ್ನವಾಗಿದ್ದಂತಹ ಕರ್ನಾಟಕವನ್ನು, ಅಖಿಲ ಕರ್ನಾಟಕವನ್ನು ಮಾಡುವಲ್ಲಿ ಯಶಸ್ವಿಯಾಗಿ ಹೋರಾಟ ಮಾಡಿದಂಥದ್ರಲ್ಲಿ ಪ್ರಮುಖರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ಅವರ ಸುಪುತ್ರ, ಮೂರನೆಯ ಸುಪುತ್ರ ಪುನೀತ್ ರಾಜ್ಕುಮಾರ್ ಯಾರು, ಅವರು ಏನು ಅಂತಕ್ಕಂಥದ್ದನ್ನು ಅವರು ಸತ್ತ ಮರುಗಳಿಗೆಯಲ್ಲಿ ಸಾವಿನ ಸುದ್ದಿ ಕೇಳುವ ಮೊದಲೇ
ಶಕ್ತಿ ಇದೆ. ಬರೀ ಭಾರತ ಬರೀ ಕರ್ನಾಟಕದಲ್ಲಿ ಅಲ್ಲ, ದೇಶ ವಿದೇಶಗಳಲ್ಲಿಯೂ ಕನ್ನಡದ ಕಂಪು ಇಂಪಿದೆ ಅಂತಕ್ಕಂಥದ್ದು ಆ ಮೂಲಕವೂ ಅರ್ಥ ಆಗಿದೆ. ಸಹಜವಾಗಿ ಕನ್ನಡ ನಿಜವಾಗಿ ಒಂದು ಪ್ರಭಾವಿ ಮಾಧ್ಯಮ. ಈ ನಾವು ನೀವು ಬಳಸತಕ್ಕಂಥ ಕರೆನ್ಸಿ ನೋಟುಗಳನ್ನು ನೋಡಿ, ಅದರಲ್ಲಿ ಪ್ರತಿ ನೋಟ್ನಲ್ಲಿ ಮುದ್ರಣ ಆಗಿದೆ, ನಾಲ್ಕನೇ ಸ್ಥಾನದಲ್ಲಿದೆ ಕನ್ನಡ. ನೋಟುಗಳಿದ್ರೆ ನೋಡಿ, ಅದು ಬಹು ಜನರಿಗೆ ಯಾರಾದರೂ ಅದನ್ನು ನಿರ್ಮಾಣಕ್ಕೆ ಸಾಧ್ಯ ಇಲ್ಲ, ಎಂಬಸಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾನು ಗಮನಿಸಿದೆ. ಹಾಗೆ ಕನ್ನಡ ಭಾಷೆ ಇಲ್ಲಿ ಅಲ್ಲ, ಅಬುದಾಬಿ, ದುಬೈ, ಅಮೆರಿಕ ದೇಶಗಳ ವಿದೇಶಗಳನ್ನು ಕೂಡ ಅಕ್ಕಾ ಸಂಸ್ಥೆ ಇರತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರಲ್ಲಿ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನವರು ಮೊದಲಿಗರಾಗ್ತಾರೆ. ಅಕ್ಕಾ ಸಂಸ್ಥೆಯನ್ನು ಕಟ್ಟಿ ಅಲ್ಲಿ ಅಮೆರಿಕ ದೇಶದಲ್ಲಿ ನಮ್ಮ ಕನ್ನಡದ ಪತಾಕೆ ಹಾಕ್ತಾ ಇದೆ ಅಂತಂದ್ರೆ ನಾನು ಹೇಳಬೇಕಾದ್ರೆ ವಿಶ್ವಕ್ಕೆ ನಂಬರ್ ಒನ್, ವಿಶ್ವಕ್ಕೆ ಮೊದಲನೆಯ ಸ್ಥಾನ ನಮ್ಮ ಕರ್ನಾಟಕಕ್ಕೆ. ಕನ್ನಡ ಮಾತ್ರ ಸಲ್ಲಬೇಕು. ನಂತರ ಹಲವಾರು ಭಾಷೆಗಳನ್ನು ವಿಂಗಡಣೆ ಮಾಡಿ 1976 ಇಸ್ವಿಯಲ್ಲಿ ನಮ್ಮ ರಾಜ ಮೈಸೂರು ರಾಜ ಏನಿರುತ್ತದೆ, ಮೈಸೂರು ರಾಜ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ಮೊದಲ ಆದ್ಯತೆಯನ್ನು ಕೊಡಬೇಕಂತ ಹೇಳಿ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕನ್ನಡ ರಾಜ್ಯೋತ್ಸವ ಮಾಡಿಕೊಂಡು ಬಂದಿದ್ದಾರೆ. ಇದರ ಹಿನ್ನೆಲೆಯಲ್ಲಿ 1963 ಇಸ್ವಿಯಲ್ಲಿ ದೇವಳ್ಳಿ ಅರಸರು ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕ ಎಂಬ ರಾಜ್ಯವನ್ನು ಸ್ಥಾಪನೆ ಮಾಡಿರುತ್ತಾರೆ. ಇವರನ್ನು ನಾವು ನೆನೆಸಿಕೊಳ್ಬೇಕಾಗುತ್ತೆ. ಕರ್ನಾಟಕ ಎಂಬ ಹೆಸರು ಬರಲಿ ಕಾರಣ ಆ ಸಮಯದಲ್ಲಿ ಮಹಾಕವಿಗಳು ಎಲ್ಲಾ ಕವಿಗಳು ಸೇರಿ ದೇವರ ಗಮನಕ್ಕೆ ಸೆಳೆದು ಆ ಟೈಮ್ನಲ್ಲಿ ಮೈಸೂರು ರಾಜ್ಯಾಂತ ಆ ಮೈಸೂರು ರಾಜ್ಯಾಂತ ಕರ್ನಾಟಕ ರಾಜ್ಯಾಂತ ಮಾಡಿದ್ದಾರೆ. ಅವರಿಗೂ ನಾವೆಲ್ಲ ಸ್ಮರಿಸಿದ ಈ ಕಾರ್ಯಕ್ರಮದಲ್ಲಿ ಎರಡೆರಡು ಮಾತುಗಳ ಅಭಿವೃದ್ಧಿ ಮಾಡಿಕೊಂಡ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಅದೇ ಬೀಜ ಬ್ಯಾರೆ ಬೀಜ ಹೊಸಿಕೊಂಡು 10,000 ರೂಪಾಯಿಗಳು ಒಂದು ಟೀಚರ್ಸ್ ಗೆ 10,000 ರೂಪಾಯಿ ಕೊಟ್ಟು ಕಮಿಟಿಗಳಲ್ಲಿ ಗವರ್ಮೆಂಟ್ ಸಲಹೆಗಳಲ್ಲಿ ತೀರ್ಮಾನ ಮಾಡಿದ್ವಿ. ಅವರು ನೀವು ಗವರ್ಮೆಂಟ್ ಸಲಹೆ ಒಂದು ನೇಮಕ ಮಾಡಿದ್ರು ಇಂಗ್ಲಿಷ್ ಮಾಡಲು ಬರ್ತದೆ, ಕನ್ನಡ ಸಾಲೆಯಲ್ಲಿ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಬರೆದ್ರೆ ಕನ್ನಡ ಮಕ್ಕಳಿಗೆ ಕಳಿಸೋಕೆ ಗವರ್ಮೆಂಟ್ ಸಾಲೆ ಉತ್ತಮ ಅಂತ ನನ್ನ ಅನಿಸಿದೆ. ಇದು ಎಲ್ಲ ಮಾತನಾಡೋಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ರಿ. ನಮ್ಮ ನಮಶ್ರೀ ನಾರಾಯಣ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಟೀಮ್ಗಳಿಗೆ ಸಮೇತ ಧನ್ಯವಾದಗಳು ಹೇಳಕ್ಕೆ ಇಷ್ಟ. ನಾನು ಚರ್ಚೆ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಒಂದು ಇದರಲ್ಲಿ ಭಾಷಣ ಅನ್ನೋದು ಇವ್ರು ಹೇಳಿದ್ರಲ್ಲಿ ನಾವು ಮಾತಾಡಿದ್ರಿಂದೆಲ್ಲ ಕ್ಯಾಚ್ ಮಾಡ್ಕೊಳ್ತಿದ್ದೀನಿ. ಆದ್ರೆ ಆ ಇದಕ್ಕೆ ಈಗಾಗ್ಲೇ ಭಕ್ತೇಶ್ ಅವ್ರು ಹೇಳಿದ್ರು ಬರ ಭಾಷಿಕರು ಇದು ಮಾಡ್ತಾರೆ ಅಂತ. ಅದೆಲ್ಲ ಮಾಡಕ್ ಕಾರಣ ಏನಾಗಿದೆ ಅಂದ್ರೆ ನಮ್ಮ ರಾಜ್ಯದ ಜನಗಳು ಸರಿ ಇಲ್ಲ. ಮೊದಲನೇದಾಗಿ ನಾವು ಸರಿಯಾಗ್ಬೇಕು. ನಾವು ಈಗಾಗ್ಲೇ ಹೇಳಿದ್ರು ಮಕ್ಕಳು ತಗೊಂಡ ಹೇಳಿದ್ರು ಅಂಕಲ್ ಇದೆಲ್ಲ ಮಾತಾಡ್ತಾರೆ, ಅಂಕಲ್ ಆಂಟಿ ಅನ್ನೋದೇ ಪದ ಯೂಸ್ ಮಾಡ್ತಾರೆ. ಯಾಕಂತ ಬರ್ತಾ ಇದೆ, ನಾವು ಮನೇಲಿ ರೆಡಿ ಮಾಡ್ಬೇಕು. ನಾವು ಮೊದಲನೇದಾಗಿ ಹೇಳ್ಕೊಡ್ಬೇಕಾದ್ರೆ ಮಾತಾಡಿಸ್ಬೇಕು. ಈಗ ನಾವು ಎಕ್ಸಾಂಪಲ್ ನನ್ನ ಮನೇಲಿ ನಮ್ಮ ಅಕ್ಕನೋ ಯಾರೋ ಫೋನ್ ಮಾಡಿದಾರೆ ಅಂದ್ರೆ ಈಗ ನನ್ನ ಮಗ ಇದನ್ನ ಅಂದ್ರೆ ನನ್ನ ಮಗನಿಗೆ ಒಂದು ಫೋನ್ ಕೊಟ್ಟು ಮಾತಾಡಿಸ್ಬೇಕು. ನೋಡು ಅತ್ತೆ ಮಾತಾಡ್ತಾ ಇದಾರೆ, ಮಾವ ಮಾತಾಡ್ತಿದ್ದಾರೆ, ಮಾವ ಚೆನ್ನಾಗಿದ್ದೀರಾ, ಅತ್ತೆ ಚೆನ್ನಾಗಿದ್ದೀರಾ ಅನ್ನೋದನ್ನ ಮಾತಾಡಿಸ್ಬೇಕು. ಯಾರು ನಾವು ಮಕ್ಕಳ ಹತ್ರ ಏನ್ ಮಾಡ್ತಿದೀವಿ ಇವತ್ತು ಅಂದ್ರೆ ಅವ್ರು ಫೋನ್ ಮಾಡಿದ್ರೆ ಮತ್ತೆ ಚೆನ್ನಾಗಿದ್ದೀರಾ ಅದು ಇದು ಅಂತೇಳಿ ಮಕ್ಕಳಲ್ಲೆಲ್ಲ ಗೇಮ್ ಮಾಡ್ತಿರ್ತಾರೆ, ಅವ್ರು ಆಟ ಅವ್ರು ಆಟ ಆಡ್ತಿರ್ತಾರೆ. ನೀವು ಏನು ಕಷ್ಟ ಸುಖ ಮಾತಾಡಿದ್ರೆ ಏನ್ ಹಬ್ಬ ಮಾಡಿದ್ರಿ ಏನ್ ಅಡಿಗೆ ಮಾಡಿದ್ರಿ ಅಂತ ಹೇಳಿ ಹಬ್ಬದ ಒಂದು ಹೋಗಿದ್ರೆ ಎಲ್ಲ ಮಾತಾಡ್ಬಿಟ್ಟು ಆಯ್ತಾ ಇಡ್ತೀವಿ ಅಂತ ಇಡ್ತಿದ್ರಿ. ಅದ್ ಏನಾಗ್ತದೆ ಮುಂದಿನ ಒಂದು ಫ್ಯೂಚರ್ಗೆ ಸಮಸ್ಯೆ ಆಗುತ್ತೆ. ಏನ್ ಯಾವ ತರ ಸಮಸ್ಯೆ ಆಗ್ತದೆ ಅಂದ್ರೆ ಮಕ್ಕಳನ್ನ ಆತರ ಮಾತಾಡಿಸದೆ ಬಿಟ್ರೆ ಮಕ್ಕಳಿಗೆ ಸಂಬಂಧನೆ ಗೊತ್ತಿರಲ್ಲ. ಇವತ್ತು ನೀವು ಎಕ್ಸಾಂಪಲ್ ನಿಮ್ಗೆ ಬೇಜಾರ ಯಾಕಂದ್ರೆ ನಾನೇ ಆಕ್ಚುಲಿ ನಾನೇ ನನಗೆ ಬುದ್ಧಿ ಬಂದಾಗ ಇತ್ತೀಚೆಗೆ ನಾನು ಈ ಕನ್ನಡದ ಬಗ್ಗೆ ನನಗೆ ಅರಿವಾಗಿದೆ ಇತ್ತೀಚೆಗೆ. ಯಾಕಂದ್ರೆ ನನಗೆ ರಗೋಣ ನನ್ನ ಹೇಳ್ಬೇಕಂದ್ರೆ ನನ್ನ ಗಾಡಿಲಿ ಬಾಟ ಹಾಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಯಾವಾಗ ನೋಡ್ಕೊಡ್ತಿದ್ದು ಸ್ವಲ್ಪ ಅರಿವಾಗಿದ್ದು. ಅದಾದ್ಮೇಲೆ ಮೋಹನ್ ಶೆಟ್ಟರ್ ಪಾಪ ನೆನೆಸ್ಕೊಳ್ಳೇಬೇಕು. ಈ ಟೈಮಲ್ಲಿ ಮೋಹನ್ ಶೆಟ್ಟರು ಗಣೇಶಣ್ಣ ಅವತ್ತಿನ ದಿವಸ ಈ ಬಣಕಲಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರಿಂದ ಈ ಕನ್ನಡದ ಬಗ್ಗೆ ಸ್ವಲ್ಪ ಜನಗಳಿಗೆ ನಮ್ಮ ಬಣಕಲಲ್ಲಿ ಅರಿವಾಗಿದೆ ಅಂದ್ರೆ ಅವತ್ತಿನ ದಿವಸದಿಂದ ಸ್ವಲ್ಪ ಹೆಚ್ಚಾಗಿದೆ. ಹಾಗೆ ಮಕ್ಕಳಿಗೆ ಈ ತರದ್ದು ಹೇಳೋದ್ರಿಂದ ಅನುಕೂಲ ಏನಾಗುತ್ತಂದ್ರೆ ಮುಂದಿನ ದಿವಸಗಳಲ್ಲಿ ಅಂಕಲ್ ಅಂಕಲ್ ಪದ ಎಲ್ಲ ಇಂಗ್ಲಿಷ್ ಪದನ ಯೂಸ್ ಮಾಡೋದು ಕಮ್ಮಿ ಆಗುತ್ತೆ. ಅಂದ್ರೆ ಫುಲ್ ಆಗುತ್ತೆ ಅಂತಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದ್ರೆ ನಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಮೂರನೇದಂದ್ರೆ ಕನ್ನಡ ನವೆಂಬರ್ 1 ನನ್ನೊಂದು ಸುಮ್ಸಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೊಟ್ಟಿದ್ದೆ. ಅವಾಗ ಕಾರ್ಯಕ್ರಮದಲ್ಲಿ 100 ಜನ ಇದ್ರು.
ಆವಾಗ ಸ್ವಲ್ಪ ಪ್ರವಾಸಿಗರು ಕಾಣ ಮಲ್ಲಂಡ್ರೈಂದ್ರೆ ರಾಣಿಜೇರಿ ನಾವ್ ಕಾರ್ಯಕ್ರಮದಲ್ಲಿ 100 ಜನ ಇದ್ರು ಬಾರ್ಡಿ ಟೂರಿಸ್ಟ್ ಅವರ ಕಾರ್ಯಕ್ರಮ ಇದರಲ್ಲಿ ಟೂರಿಸ್ಟ್ ಪ್ಲೇಸ್ ಅಲ್ಲಿ 5000 ಜನ ಅವರೇ ಇದ್ರು ನಾನು ಅವ್ರಿಗೆ ಕಾರ್ಯಕ್ರಮ ಮಾಡೋದು ಹೇಳಿದೆ ಅದು ಶಾಮೆ ನಾಟಕ ಯಾಕೆಂದ್ರೆ ಇಲ್ಲಿಗಿಂತ ಜಾಸ್ತಿ ಅಲ್ಲಿ ಬಂದು ನಮ್ಮ ಬಗ್ಗೆ ನೋಡೋದು ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ ರಾಜ್ಯ ಸೋಲರು ಯಾರು ಕೂಡ ಕಾರ್ಯಕ್ರಮದಲ್ಲಿ ನಿಲ್ಲಿಸ್ತಾ ಇರಲಿಲ್ಲ ಅದೊಂದು ನಮಗೆ ಭಾರಿ ನಾವೊಂದು ಸಮಾಜದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ನಾವೊಂದು ದೇಶ ಕಟ್ಟಕ್ಕೆ ರಾಜ್ಯ ಕಟ್ಟಕ್ಕೆ ಭಾಷೆ ಕಟ್ಟಕ್ಕೆ ಅಂತ ಹೊರಡಿದ್ರೆ ಇನ್ನೊಂದು ಕೆಲವರು ಜನ ಜೀವನ ಏನಕ್ಕಾಗಿದೆ ಮೋದಿ ಮುಸ್ತಿಗಳಲ್ಲಿ ಕರೆಯುತ್ತಿದ್ದಾರೆ ಅದು ಬಹುತೇಕ ನಾನು 1ನೇ ತಾರೀಕಂತೂ ನಾನು ನಾನು 5000 ಜನ ಟೂರಿಸ್ಟ್ ನೋಡಿದೆ ನಮ್ಮ ಕಾರ್ಯಕ್ರಮಕ್ಕೆ ಯಾವತ್ತೂ ಬರಲಿಲ್ಲ ಗಾಡಿ ನಿಲ್ಲಿಸಿ ಇಲ್ಲಿ ಹೋಗ್ತಾ ಇದ್ದಾರೆ ಆ ಥರ ವ್ಯವಸ್ಥೆಗಳಿಗೆ ಬಂದಿದ್ದೀವಿ ಎರಡನೇ ಇನ್ನೊಂದು ಏನು ಅಂತ ಹೇಳಿದ್ರೆ ನಾನು ಬಹುತೇಕ ದೇಶಗಳಲ್ಲಿ ಸುತ್ತಿದ್ದೀವಿ ಸಾರಿ ರಾಜ್ಯಗಳಿಗೆ ಹೊರಗಡೆ ಅಯೋಧ್ಯೆಯಾಗಿ ಎಲ್ಲ ರಾಜ್ಯಗಳಿಗೂ ಸುತ್ತಿದ್ದೀವಿ ಬಹುಶಃ ನಮ್ಗೆ ಎಲ್ಲಿ ಸುತ್ತಲೂ ಕನ್ನಡದಲ್ಲಿ ಎಲ್ಲ ಸಿಕ್ಕಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ನಾವು ಬಂದು ಕೇಳಿದ್ವಿ ನಮ್ಮ ಕೇರಳ ಶಬರಿಮಲೆಗೆ ಹೋದಾಗ ನಾನು ಭಾಷೆ ಕೈ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಗಳು ಬರಲ್ಲ ನಾವು ಇಷ್ಟೇ ಊಟ ಒಟ್ಟಿಗೆ ಕೂತ್ಕೊಂಡಾಗ ಇಟ್ಕೊಡಿ ಅಂತ ಯಾರಾದ್ರೂ ಕನ್ನಡದಲ್ಲಿ ಸಿಕ್ಬಿಟ್ರೆ ನಮ್ಗೆ ಭಾರಿ ಖುಷಿ ಯೋ ಊಟ ಕೇಳಕ್ಕೆ ನೀರು ಕೇಳಕ್ಕೆ ಆ ಮಟ್ಟಕ್ಕೆ ನಮ್ಮೊಂದು ಕನ್ನಡ ಎಷ್ಟು ಮಹತ್ವ ಅನ್ನೋದು ನಮ್ಗೆ ತೋರಿಸ್ಕೊಡ್ತೀವಿ ಅದೇ ರೀತಿ ಈ ಕನ್ನಡ ನಾಡಿಗೋಸ್ಕರ ಹೋರಾಟ ಮಾಡಿದ ಎಲ್ಲರನ್ನು ನೆನೆಸ್ತಾ ಬರೀ ನವೆಂಬರ್ ಕನ್ನಡಿಗರಾಗದೆ ಯಾವಾಗಲೂ ವರ್ಷದ ಕನ್ನಡಿಗರಾಗಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನ ಕನ್ನಡ ನಾಡು ಬರೀ ಕನ್ನಡದ ಬಗ್ಗೆ ಮಾತಾಡಿದರೆ ನಮ್ಮ ರವೀಂದ್ರ ಅವರು ಮಾತಾಡ್ತಾ ಹೇಳಿದ್ರು ಕನ್ನಡದ ಕಟ್ಟಾಳುಗಳು ಅಂತ ಇದಕ್ಕೂ ನನಗೆ ಜನಸಂಖ್ಯೆ ಇರೋದ್ರಲ್ಲಿ ನನಗೂ ಕೂಡ ಅದಕ್ಕಿಲ್ಲ ನಾವು ಮಾತಾಡ್ತಾ ಹೇಳ್ತೀವಿ 6 ಕೋಟಿ ಕನ್ನಡಿಗರು ಅಂತ ಹೇಳಿ ಆದ್ರೆ 6 ಕೋಟಿ ಕನ್ನಡಿಗರಲ್ಲೂ ಕನ್ನಡತನ ಇಲ್ಲ ಕೌಂಟಿಗೆ ಇದ್ದಾರೆ ಅಷ್ಟೇ 6 ಕೋಟಿ ಅಂತೀವಿ ಸೊ ಹಾಗಾಗಿ ಬಹುಶಃ ಇಲ್ಲಿ ಕಡಿಮೆ ಜನ ಇದ್ರೂ ಕೂಡ ಕನ್ನಡ ಕಟ್ಟಾಳುಗಳಿದ್ದಾವೆಲ್ಲರೂ ಕೂಡ ಅದರಲ್ಲೂ ನನಗೆ ಬಹಳ ವಿಶೇಷ ಬಹಳ ಖುಷಿ ಅನಿಸಿದೆ ಈ ಕಾರ್ಯಕ್ರಮಕ್ಕೆ ನನ್ನ ಅತಿಥಿ ಆಗ್ತಾವಾಗ ನನಗೆ ಅನಿಸಿದ್ದು ಬಹುಶಃ ನನ್ನ ಕೂತರಲ್ಲೂ ಒಂದೇ ಗೆಳೆಯರು ಒಂದೇ ಬಳಗದವರು ಹಾಗಾಗಿ ಬಹಳ ಖುಷಿ ಅಂತ ಅವರು ಒಟ್ಟಿಗೆ ಇದ್ದೀವಿ ನನ್ನ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಹಾಗಾಗಿ ಕನ್ನಡ ತನವನ್ನ ನಾವು ಬೆಳೆಸಬೇಕಾದ್ರೆ ಅನಿವಾರ್ಯತೆ ನನಗಿಲ್ಲ ಬೆಳೆಸಲು ಹೇಳ್ಬೇಕಿತ್ತು ಹೇಳಿಲ್ಲ ಕನ್ನಡ ಬಳಸಬೇಕಷ್ಟೇ ನನಗೆ ಅಲ್ವಾ ಹಾಗಾಗಿ ನನಗೆ ಒಂದು ಇನ್ಸಿಡೆಂಟ್ ಏನಪ್ಪ ಅಂದ್ರೆ ನಾನು ಕರ್ನಾಟಕ ಸ್ಟೇಟ್ ಅನ್ನ ಪ್ರತಿನಿಧಿಸಿ ನಾನು ನ್ಯಾಷನಲ್ ಆಡಳಿತ ಹೋದಂತ ಪಂಜಾಬ್ನಲ್ಲಿ ಒಂದು ವ್ಯಾನ್ಗೆ ತುಂಬಿಡೋದು ಯಾವ ಸ್ಟೇಟ್ ನೋಡ್ಬೇಕಾದ್ರೆ ಅದು ಬರ್ತಿದ್ರು ಒಟ್ಟು ಆ ಕಾರ್ಯಕ್ರಮ ಸ್ಪಾಟ್ಗೆ ಹೋಗುವಂತ ವ್ಯವಸ್ಥೆ ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಕನ್ನಡಿಗರು ಮ್ಯಾಕ್ಸಿಮಮ್ ಒಂದು ಗಾಡಿ ಬಿಟ್ರೆ ಒಂದಷ್ಟು ಪಂಜಾಬ್ನವರು ಹಾಗೆ ಒಂದಷ್ಟು ಡೆಲ್ಲಿಯವರು ಹರಿಯಾಣ ಬೇರೆ ಬೇರೆ ಸ್ಟೇಟ್ ನಲ್ಲಿ ಕೇಳ್ತಾ ಇದ್ರು ಅಲ್ಲಿ ವಿಶೇಷ ಅನಿಸ್ತಿದ್ದು ಏನಪ್ಪಾ ಅಂದ್ರೆ ನಮ್ದೇ ಒಂಥರ ಕನ್ನಡಿಗದೇ ಅಲ್ಲಿ ಒಂಥರ ಈಗ ಗಾಯಿಗೆ ನಮ್ದು ಒಂಥರ ಫೀಲ್ ಮಾಡ್ಕೊಂಡು ನಾವು ಕನ್ನಡದಲ್ಲಿ ಹಾಡುವಂಥದ್ದು ಕನ್ನಡ ಹಾಡುಗಳು ಮಾತಾಡೋದು ಕನ್ನಡದಲ್ಲಿ ಕರೆಯೋದು ಕನ್ನಡದಲ್ಲಿ ಅಣ್ಣ ತಮ್ಮ ಓ ಗೆಳೆಯ ಬಾ ಅಂತ ಅನ್ನೋದು ಅದನ್ನ ತಿಟ್ಟಿಸಿ ಪಂಜಾಬ್ನ ನೋಡೋದು ಏನ್ ಮಾತಾಡ್ತಿದ್ದಾರೆ ಅಂತೇಳಿ ಕೊನೆಗೆ ಅವರ ಭಾಷೆಗೆ ನಾವು ಕೈ ಹಾಕ್ಲಿಲ್ಲ ಕನ್ನಡಿಗರು ಅವರು ನಮ್ಮ ಭಾಷೆ ಕೈ ಹಾಕಲು ಶುರು ಮಾಡಿದ್ರು ಗೆಳೆಯ ಅನ್ನಕ್ಕೆ ಶುರು ಮಾಡಿದ್ರು ಹಾಗಾಗಿ ಅವರಿಗೆ ಪ್ರತಿದಿನ 7 ದಿನ ಇದ್ದಲ್ಲ 7 ದಿನದಲ್ಲಿ ಒಂದೊಂದು ಪದನ ಕಲಿಸೋಕೆ ಶುರು ಮಾಡಿದ್ವಿ ನಮಸ್ಕಾರ ಗೆಳೆಯ ಶುಭೋದಯ ಗೆಳೆಯ ಅವ್ರ ಹತ್ರ ಹೇಳಿಸ್ತಿದ್ವಿ ನಾವ್ಯಾವತ್ತೂ ಅವ್ರ ಭಾಷೆ ಓದ್ಲಿಲ್ಲ ಸೊ ಹಾಗಾಗಿ ಕನ್ನಡಕ್ಕೆ ಎಂತಹ ಒಂದು ಆಕರ್ಷಣೆ ಇದೆ ಅಂತ ಹೇಳಿದ್ರೆ ಯಾವುದೇ ಭಾಷೆ ಆಗ್ಲಿ ಆ ಭಾವನೆಗಳಿಲ್ಲ ಅನ್ನೋ ಭಾಷೆ ಅವರಿಲ್ಲ ನಾವು ಕನ್ನಡದಲ್ಲಿ ಮಾತಾಡುವಾಗ ಆ ಮಾತುಗಳು ಅರ್ಥ ಆಗ್ತಿದ್ರೆ ಆ ಭಾವನೆಗಳು ನಮ್ಗೆ ಅರ್ಥ ಆಗ್ತಿರ್ತದೆ ಸೊ ಆಟೋಮೆಟಿಕ್ಲಿ ಯಾವಾಗ ಒಬ್ಬ ಹಿಂದಿ ಭಾಷೆಲಿ ಮಾತಾಡ್ತಾ ಇದ್ರೆ ನಮ್ಗೇನು ಫೀಲ್ ಆಗಲಿಲ್ಲ ಆದ್ರೆ ಹಿಂದಿಯರಿಗೆ ಅಥವಾ ಇಂಗ್ಲಿಷ್ನವರಿಗೆ ಅಥವಾ ತಮಿಳ್ನವರಿಗೆ ತೆಲುಗಿನವರಿಗೆ ಎಲ್ಲಾ ಭಾಷೆಗಳನ್ನ ಕೂರಿಸ್ಕೊಂಡು ಕನ್ನಡದಲ್ಲಿ ಒಂದಷ್ಟು ಭಾವನೆಗಳನ್ನ ಹಂಚ್ಕೊಳ್ಳಿ ಆ ಭಾವನೆಗಳು ಆ ಭಾಷೆ ಅರ್ಥ ಆಗ್ತಿದ್ರೆ ಆ ಭಾವನೆಗಳಿದೆ ಕನ್ನಡದಲ್ಲಿ ಆ ಭಾವನೆಗಳು ಎಂತರ ಕಂಡದ ನೀರು ತರಿಸ್ತದೆ ಸೊ ಹಾಗಾಗಿ ಹೇಳೋದು ರಾಜ್ಯೋತ್ಸವವನ್ನ ಈ ತಿಂಗಳಲ್ಲಿ ಎಲ್ಲ ದಿನನೂ ಆಚರಿಸ್ತೀವಿ ಆದರೆ ಈಗ ಬಂದಾಗ ಒಂದು ಬೇಜಾರಾಗಿದ್ದು ಏನಂತಂದರೆ ಕುವೆಂಪು ಅವ್ರ ಫೋಟೋ ಇಟ್ಕೊಂಡು ಮಲಯಾಳಿ ಸಂಘದವ್ರು ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಒಂಥರ ಅದಷ್ಟು ಶೋಭೆ ಯಾಕೆಂದರೆ ಅವರು ಅನಿಕೇತನ ಅಂತ ಹೇಳಿದ್ರೆ ಕ್ಯಾಶ್ಲೆಸ್ ಅಂತ ಹಾಗಾಗಿ ಅದೇನೇ ಇರಲಿ ತಾವು ಒಂದೇ ಭಾಷಿಗರು ಅನ್ನೋ ಒಂದು ಭೇದ ಇಲ್ಲದೇ ಕನ್ನಡದ ಮೇಲೆ ಅಭಿಮಾನ ಇಟ್ಟು ಕನ್ನಡ ನಾಡಿನಲ್ಲೇ ಹುಟ್ಟಿ ಬೆಳೆದು ಇವತ್ತು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರಿ ನಮ್ಮ ಕಮಿಟಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಅಭಿನಂದನೆಗಳು ಹಾಗೆಯೇ ಪೂರ್ಣಚಂದ್ರ ತೇಜಸ್ವಿ ಯಾವಾಗಲೂ ಹೇಳ್ತಾ ಇದ್ರು ಭಾಷಣ ಮಾಡಿ ದೇಶ ಉದ್ಧಾರ ಆಗೋದಾಗಿದ್ದರೆ 70 ವರ್ಷದ ಹಿಂದೆನೇ ಉದ್ಧಾರ ಆಗ್ತಿತ್ತು ಅಂತ ಹಾಗಾಗಿ ಭಾಷಣ ಮಾಡೋದಾಗತ್ತೆ ಏನಿಲ್ಲ ನನ್ನ ಕಾಲೇಜು ದಿನಗಳಲ್ಲಿ ನಾನು ಆಗ ಶರಾಬ್ ಕುಡಿತಕ್ಕಂಥ ಕಾಲದಲ್ಲಿ ನನಗೂ ಮಲಯಾಳಿದವರು ಒಂದು ಜನ ಸಂಬಂಧ ಇತ್ತು
ಅವರು ಕನ್ನಡನ ಹೆಂಗ್ ಮಾತಾಡ್ತಾ ಇದ್ರು ಅಂತ ಹೇಳಿ ಒಂದು ಮೂರು ನಾಲ್ಕು ವಿಚಾರಗಳನ್ನು ಹೇಳ್ತೀನಿ ನಿಮ್ಗೆ. ಹಿಂದೆ ಒಂದು ಲಾರಿ ಡ್ರೈವರು ಮರ ದೂಕಂತದ್ದು ಆನೆನ ಬಳಸ್ತಕ್ಕಂಥದ್ದಾಗಲಿ ಬೇರೆ ಎಲ್ಲದಕ್ಕೂ ಮಲಯಾಳಿಸಿ ಜಾಸ್ತಿ ಇದೆ. ಅಂದ್ರೆ ಕಟ್ಟು ಮಸ್ತಾದ ದೇಹ, ಒಂದಷ್ಟು ಬುದ್ಧಿವಂತಿಕೆ. ಆ ನೋಡಿ ಮರ ಕುಯ್ಯತ್ತಿಗೆ ಬರೀ ಮಸೀಲಿ ಒಂದು ಗೆರೆ ಹಾಕಿ ಮರ ಕುಯ್ಯಂತದ್ದು ನಿಮ್ಗೆಲ್ಲ ಗೊತ್ತಿರಬಹುದು. ಟೇಪ್ ಇಲ್ಲ ಏನಿಲ್ಲ, ಒಂದಿಷ್ಟು ಬರೀ ಮಸೀನಲ್ಲಿ ಹಾಕಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡ್ತಾ ಇದ್ರು. ಹೀಗೆ ಇದ್ದಾಗ ನಮ್ಮ ಸ್ನೇಹಿತರು ಒಬ್ರು ಕೇಳಿ ಶರಾಬ್ ಪುಡಿ ತಗೊಂಡಾಗ, ಅಲ್ಲರೂ ಎಷ್ಟು ವರ್ಷ ಆಯ್ತು ಬಂದು ಕರ್ನಾಟಕಕ್ಕೆ ಅಂತ, 30 ವರ್ಷ ಆಯ್ತು ಬಂದು ಅಂತ. ಎಲ್ರಿ ಅವ್ರು ನೆಟ್ಟಿಗೆ ಕನ್ನಡನ ಮಾತಾಡಲ್ಲ ನೀವು, ಕನ್ನಡ ಯಾಕೆ ಬರ್ತಾ ಇಲ್ಲ ನೀವು? ಇಲ್ಲ ಸರ್ ನಾನೆಲ್ಲ ಕನ್ನಡ ಮಾತಾಡ್ತೀನಿ, ನೀವೇನು ಬೇಕಾದ್ರೆ ಕನ್ನಡದಲ್ಲಿ ಹೇಳಿ ನಾನು ಹೇಳ್ತೀನಿ ಅಂತ. ಅದಕ್ಕೆ ನಾನು ಹೇಳಿದೆ, ನೋಡೋಣ ಹಂಗಾರೆ ಒಂದೇ ಮಾತಾಡಮ್ಮ ಅಂತ ಹೇಳ್ಬಿಡಿ ಕನ್ನಡದಲ್ಲಿ ಅಂತ. ಓ ಹೇಳ್ತೀರಿ ಸರ್, ಯಾಕೆ ಬರಲ್ವಾ ಹೇಳಿ ನೋಡೋಣ ಅಂತ. ಒಂದೇ ಮಾತು ಬ್ರಹ್ಮ ಕನ್ನಡ ಆ ಥರ ಮಾತಾಡಂತದ್ದು. ಮತ್ತೆ ಬ್ರಾಂಡಿ ಶಾಪಲ್ಲಿ ಇಲ್ಲೇ ಕೂತರು ಕೂಡ 90 ಅನ್ನಕ್ಕೆ ಬರಲಿ, ಎಷ್ಟು ಜನ ಬರ್ತದೆ ಗೊತ್ತಿಲ್ಲ. ಹಲವರಿಗೆ 90 ಬರ 90 ಅನ್ನ ಒಂದು 90 ಈ ಕೊಡಿ ಅಂದ್ರು ಅವರೇನಲ್ಲ ಆ ಆರನ್ನು ಹಂಗೆ ಇರೋ ಲಾರಿಗಾಗ ಈ ಥರ ಇಲ್ಲ. ಮತ್ತೆ ಈ ಜನಸಮುದಾಯದ ಜೊತೆ ಇನ್ನೂ ಒಂಥರ ರ್ಯಾಶಾಗಿ ಬಿಹೇವ್ ಮಾಡಿದಾನೆ, ಬಹಳ ಸ್ಮೂತಾಗಿ ಅರ್ಥಗರ್ಭಿತವಾಗಿ ಒಂದು ಹೊಂದಾಣಿಕೆ ಮಾಡ್ತಕ್ಕಂಥ ಒಂದು ಜನಾಂಗ ತಮಿಳ್ ಕೇರಳೀಯನ್ಸ್. ಅದೇ ತಮಿಳಿಯನ್ಸ್ಗೆ ಹೊರಟು ಅಂತಾರೆ, ಬಾಂಬೆನೆಲ್ಲ ಬೈತಾರೆ ಮೆಡ್ರಾಸಿ ಅಂತ. ಹಾಗಾಗಿ ಕೇರಳದವ್ರು ಬೈಯಕ್ಕಿಲ್ಲ. ಹಾಗಾಗಿ ತಾವು ಇಲ್ಲಿ ಬಂದು ಇಲ್ಲೇ ನೆಲೆಸಿ ಇಲ್ಲಿಗೆ ಈ ಮಣ್ಣಿಗೆ ನೀವು ಕೂಡ ಒಂದು ಆಶ್ರಯ ಪಡೆದು ಇಲ್ಲಿಯ ನೀರು ಗಾಳಿ ಎಲ್ಲದನ್ನೂ ಸೇರಿಸ್ತಾ ನಮ್ಮ ಜೊತೆ ನೀವು ಸಹೋದರರಾಗಿ ಬೆಳೆದು ಇದನ್ನು ವಿಶೇಷವಾಗಿ ಒಂದು ಸಂಘ ಮಾಡಿದ್ರಿ ಇತ್ತೀಚೆಗೆ ಮಾಡಿದಂಥದ್ದು. ಇವತ್ತಿನ ದಿನ ಜಾತಿ ಒಂದು ಸಂಘ ಬೇಕಾಗ್ತದೆ, ಯಾವುದಕ್ಕೆ ಇಲ್ಲದ್ರೆ ಎಲೆಕ್ಷನ್ ಆಗಾರ ಬೇಕಾಗುತ್ತೆ. ಈಗ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ದುಡ್ಡು ಕೊಡೋದಂದ್ರೆ ನಮ್ಗೆ ಈ ಶಕ್ತಿ ಸ್ತ್ರೀ ಶಕ್ತಿಗೆ ಇಷ್ಟು ಕೊಡಿ ಅದು ಕೊಡಿ ಇದು ಕೊಡಿ ಅಂದರೆ ನಾವು ಮಹಿಳೆ ಸಂಘದಲ್ಲಿದ್ದೇವೆ ಅಂತ. ಇದು ಈಗೊಳ್ಳೆ ತುಂಬ ಚೆನ್ನಾಗಿ ನಡೀತಿದೆ, ದೊಡ್ಡದಾಗ್ಬಿಟ್ರೆ ಇದು ಸ್ವಲ್ಪ ಡೇಂಜರ್. ಇದ್ರದಲ್ಲಿ ಭಾಳ ಕಷ್ಟಪಟ್ಟು ಏನೋ ಮಾಡಿ ಕಟ್ತಾ ಇದ್ದಾರೆ. ಆಗಲಿ ಒಂದು ನಮ್ಮ ಜನಾಂಗಕ್ಕೆ ಒಂದು ನಮ್ಮವರೇ ಒಂದು ಕಡೆ ಕೂತ್ಕೊಂಡು ಒಂದು ಓಣಂ ಹಬ್ಬನ ಇಲ್ಲಾಂದ್ರೆ ಆಚರಣೆ ಮಾಡುತ್ತೀವಿ ಮತ್ತು ನಮ್ಮವರೇ ಒಟ್ಟಿಗೆ ಸೇರ್ಕೊಳ್ಳೋಂಥದ್ದು. ನೀವು ಬೇರೆ ಹಬ್ಬದಲ್ಲೆಲ್ಲ ಭಾಗವಹಿಸ್ತೀರಿ ಅದು ಬೇರೆ, ಆದರೆ ಒಂದು ಮಾತೃ ಹಬ್ಬವನ್ನು ಮಾಡೋದಕ್ಕೆ ಕನಿಷ್ಠ ಒಂದು 10-20 ಜನ ಕೂತು ಹಬ್ಬ ಮಾಡ್ತಕ್ಕಂಥದ್ದು ಒಂದು ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಂಥದ್ದು. ಮತ್ತು ಏನೇ ಒಂದು ಸಮಸ್ಯೆ ಆದರೂ ಕೂಡ ಒಂದು ಯಾರು ಕೇಳಲೇ ಇಲ್ಲ ಇವತ್ತಿನ ರಾಜಕೀಯ ವ್ಯವಸ್ಥೆನಲ್ಲಿ. ಆದರೆ ಒಂದು ಈ ಥರ ಸಂಘಗಳಿದ್ರು ಅಧ್ಯಕ್ಷರು ಒಂದಷ್ಟು ಒಳ್ಳೆಯವರಾದರೆ ಒಂದಷ್ಟು ಆ ಜನಗಳಿಗೆ ಏನಾದರೂ ಒಂದು ಸಹಕಾರ ಮಾಡ್ಬೋದು. ಈ ಸಂಘ ಇನ್ನೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಹೋಗಲಿ ರಾಜಕಾರಣ ಬಿಟ್ಟು, ಆನಂತರ ಸಾಧ್ಯವಾದಷ್ಟು ನಿಮ್ಮ ಜನಾಂಗದಲ್ಲಿ ಹಾಗೆ ಕಷ್ಟ ಆಗಲಿ ದುಡ್ಡೇ ಕೊಡ್ಬೇಕಂತೇನಿಲ್ಲ, ಆ ಗಳಿಗೆನಲ್ಲಿ ಅಲ್ಲಿ ಇರುವುದು ಇದ್ದು ಒಂದು ಮಾರಲ್ ಸಪೋರ್ಟ್. ಹಾಗಾಗಿ ಆ ಒಂದು ಕೆಲಸನ ನೀವು ಮಾಡಿ ಆ ಘನತೆಯನ್ನು ನಿಮ್ಮ ಸಂಘ ಹೆಚ್ಚಿಸ್ಕೊಳ್ಳಿ. ಕನ್ನಡ ಒಂದು ಇವತ್ತು ಏನು ಕನ್ನಡಾಂಬೆಯ ಒಂದು ಪೂಜೆ ಮಾಡಿದಿರಿ, ಇವತ್ತು ರಾಜ್ಯೋತ್ಸವದ ಪರವಾಗಿ ಕಾರ್ಯಕ್ರಮವನ್ನು ಮಾಡಿದಿರಿ. ನೀವೆಲ್ಲ ನಿಮ್ಮ ಏನು ನಿಮ್ಮ ಸಂಘ ಇದೆ ಆ ಸಂಘದ ಎಲ್ಲ ಸದಸ್ಯರಿಗೆ ಭಗವಂತ ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಡಲಿ ಅಂತ ಹೇಳ್ತಾ. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಪೂರ್ವಾಧ್ಯಕ್ಷರಾದ ಮಗ್ಲಮಕ್ಕಿ ಗಣೇಶ್ ಮಾತನಾಡಿ, ಕನ್ನಡ ಭಾಷೆಯ ಸಮೃದ್ಧ ಇತಿಹಾಸವನ್ನ ಎಲ್ಲರೂ ಅರಿಯಬೇಕಿದೆ, ಕನ್ನಡ ನಾಡು ನುಡಿಯ ಹಿರಿಮೆಯನ್ನ ಮಕ್ಕಳಿಗೆ ಕಲಿಸಬೇಕಿದೆ ಎಂದರು. ಬಣಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ಮತ್ತಿಕಟ್ಟೆ ಮಾತನಾಡಿ, ಕನ್ನಡ ತಂತ್ರಜ್ಞಾನ ಸ್ನೇಹಿ ಭಾಷೆಯಾಗಿ ಬೆಳೆಯಬೇಕು, ಬದಲಾದ ಕಾಲಮಾನದಲ್ಲಿ ಕನ್ನಡ ತಂತ್ರಜ್ಞಾನದ ಭಾಗವಾದ ಕನ್ನಡ ಭಾಷೆಯ ಉಳಿವು ಸಾಧ್ಯ ಎಂದರು. ಕನ್ನಡ ಪರ ಹೋರಾಟಗಾರರ ಹೊರಟ್ಟಿ ರಘು ಮಾತನಾಡಿ, ಕರ್ನಾಟಕದಲ್ಲಿರುವ ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಎಲ್ಲ ನಾಮಫಲಕಗಳಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಬೇಕು, ಕನ್ನಡ ಭಾಷೆ ಕರ್ನಾಟಕದಲ್ಲಿ ಅಗ್ರಸ್ಥಾನದಲ್ಲಿರಬೇಕು ಎಂದರು. ಬಣಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅಭಿಲಾಷ್, ಕನ್ನಡ ಜಾನಪದ ಪರಿಷತ್ತು ತಾಲೂಕು ಅಧ್ಯಕ್ಷ ಬಕ್ಕಿ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ತು ಬಣಕಲ್ ಹೋಬಳಿ ಪೂರ್ವಾಧ್ಯಕ್ಷ ವಸಂತ್ ಹಾರ್ಗೋಡು ಹಾಗೂ ಸಂಘದ ಕಾನೂನು ಸಲಹೆಗಾರರು ಮತ್ತು ವಕೀಲರಾದ ಪರೀಕ್ಷಿತ್ ಜಾವಳಿ ಮಾತನಾಡಿದರು. ಬಣಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಅಭಿಲಾಷ್ ಅವರನ್ನು ಬ್ರಹ್ಮಶ್ರೀ ನಾರಾಯಣ ಗುರು ಮಲಯಾಳಿ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು.
ಮೌನಾಚರಣೆ ಮಾಡುವ ಮೂಲಕ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕ ಭಕ್ತೇಶ್, ಸಾಹಿತಿಗಳಾದ ಹೆಸಗಲ್ ವೆಂಕಟೇಶ್, ಬ್ರಹ್ಮಶ್ರೀ ನಾರಾಯಣ ಗುರು ಮಲಯಾಳಿ ಸಂಘದ ಬಣಕಲ್ ಬಾಳೂರು ಹಿರೇಬೈಲ್ ಭಾಗದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮಗಲಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್, ಅವಿನ್ ಟಿವಿ. ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ, ತಕ್ಷಣ ನೇರ ನೇಮಕಾತಿ. ಮಹಿಳಾ ಅಭ್ಯರ್ಥಿಗಳಿಗೆ ಕೆಲಸ ಖಾಲಿ ಇದೆ. ಬೆಂಗಳೂರಿನಲ್ಲಿ ಬೆಂಗಳೂರಿನ ಆಶ್ರಮದಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಆಶ್ರಮದಲ್ಲಿ ಕೆಲಸಕ್ಕೆ ವಿದ್ಯಾರ್ಹತೆ: 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಆರ್ ಫೈಲ್, PUC ಪಾಸ್ ಆರ್ ಫೈಲ್. ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ: ಊಟ ವಸತಿಯೊಂದಿಗೆ ಬೆಂಗಳೂರಿನಲ್ಲೇ ಹಾಗೂ ಸಂಸ್ಥೆಯಲ್ಲಿ ಇರಲು ಇಚ್ಛಿಸುವ ಮಹಿಳೆಯರಿಗೆ ಮಾತ್ರ ಅವಕಾಶ. ಬೆಂಗಳೂರು ಆಶ್ರಮದಲ್ಲಿ ಕೆಲಸ ಮಾಡಲು ಮಹಿಳಾ ಅಭ್ಯರ್ಥಿ ಬೇಕಾಗಿದ್ದಾರೆ. ವಯಸ್ಸು 18-35. ವಸತಿ ಮತ್ತು ಊಟ ಉಚಿತ. ತಕ್ಷಣ ಕರೆ ಮಾಡಿ 9731565780. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ